ಎಸ್ ವಿ ನೈನ್ ವಾರ್ತೆಗೆ ಸ್ವಾಗತ. ಬೆಂಗಳೂರಲ್ಲಿ ಇದ್ದು ಹೈದರಾಬಾದ್ ಮೂಲದ ವಿಶ್ವಕರ್ಮ ಫೌಂಡೇಶನ್ ಸಂಸ್ಥೆ ತೆಲುಗು ವಿಶ್ವಕರ್ಮ ವಧುವರರ ಸಮಾವೇಶವನ್ನು ಏರ್ಪಡಿಸಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಗ್ರಾಮದ ಆಶ್ರಮ ಶಿವಾನಂದ ಸ್ವಾಮೀಜಿ ವಿವಾಹ ಪರಿಚಯ ವೇದಿಕೆಯಾಗಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬೆಂಗಳೂರಿನ ಬಿನ್ನಿಮಿಲ್ ರಸ್ತೆಯಲ್ಲಿರುವ ಜಾಂಗೀರ್ ಸಮಾಜದ ಭಗವಾನ್ ವಿಶ್ವಕರ್ಮ ಮಂದಿರದಲ್ಲಿ ಏರ್ಪಾಡಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿವಕುಮಾರ್ ಸ್ವಾಮೀಜಿ, ಇಂಥ ಕಾರ್ಯಕ್ರಮಗಳು ಸಂಬಂಧವನ್ನು ಬೆಸೆಯುವಲ್ಲಿ ಸಹಕಾರಿಯಾಗಲಿದೆ, ಇಂಥ ಕಾರ್ಯಕ್ರಮಗಳು ನಡೆಯಬೇಕೆಂದು ಹೇಳಿದರು. ವಿಶ್ವಕರ್ಮ ಫೌಂಡೇಶನ್ ಸಂಸ್ಥೆಯ ವೀರೇಂದ್ರ ಅವರು ಮಾತನಾಡಿ, ಕಳೆದ 20 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಯಾವುದೇ ಲಾಭ ನಷ್ಟವಿಲ್ಲದೆ ನಡೆಸಿಕೊಂಡು ಬಂದಿದ್ದೇವೆ. ಆಂಧ್ರ ಮತ್ತು ಕರ್ನಾಟಕದ ಜನರ ಸಂಬಂಧವನ್ನು ಬೆಸೆಯುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಮಾಡಿಕೊಟ್ಟ ಇಲ್ಲಿಯ ಮುಖಂಡರಿಗೆ ವಂದನೆ ಅರ್ಪಿಸಿದರು. ವಿಶ್ವಕರ್ಮ ಕರ್ಮ ಸಮಾಜದ ವಿಶ್ವಕರ್ಮ ಭಗವಾನ್ ವಿಶ್ವ जब लकड़ी का काम पता नहीं था, नकाशी करके घर बनाया, मंदिर बनाया, दुनिया को दिया। जब वास्तुशिल्प पता नहीं था कैसे घर बनाना, पूजा का मंदिर कैसा होना, ये सब पता जब तक पता नहीं था, हम लोग हजारों हजार वास्तुशिल्प किताबी का हमारा पूर्वज ने वास्तुशिल्प का लौकिक और वैदिक दो वास्तु है। एक लौकिक शिल्प घर बनाना और पैलेस बनाना, वो किला बनाना, वो सब होता है। और वैदिक शिल्प माने मंदिर बनाना, पूजा का सामग्री बनाना, ये वैदिक शिल्प और लौकिक शिल्प को दुनिया को दिया है। जब किसी को बर्तन पता नहीं था घर में, उस समय हमारे लोग ये बर्तन कैसे होता है। ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಚಿಂತನೆ ನಡೆಸುವುದಾಗಿ ಭರವಸೆ ನೀಡಿದರು. ನಿಗಮದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವುಗಳ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸೋನೆಸ್ಟಾ ಸಂಸ್ಥೆಯ ಗೋವರ್ಧನ್ ಆಚಾರಿ, ವಿನಾಯಕ್ ಜುವೆಲ್ಲರ್ಸ್ನ ಚಿದಂಬರಂ, ಸುವರ್ಣ ಕೋ ಆಪರೇಟಿವ್ ಬ್ಯಾಂಕ್ನ ಬಾಲಾಜಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. Totally, we are becoming unaware and our community is in the profession. We are becoming very minimum strength, and due to their targeted profession, previously we can able to know that this is the Vishwakarma who is depending on his targeted profession, blacksmith, goldsmith or bronzesmith or sculptor like that. But today, totally the people are migrating into other fields for their survival. So, if they tell that we belong to Vishwakarma community, only they are able to identify as Vishwakarmas. Why? Because totally the profession, they left the profession. That's why this Vishwakarma Foundation is trying to identify the Vishwakarma people in various areas of different languages and irrespective of region. ಇವತ್ತು ಕೂಡ 10 ರೂಪಾಯಿ 100 ರೂಪಾಯಿಗಿಂತ ದುಡಿಯೋರು ಇದ್ದಾರೆ. ನಾವು ಅದರ ಬಗ್ಗೆ ಗಮನವನ್ನು ಹರಿಸಿ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡೋಣ. ಎಜುಕೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋಣ. ಸರ್ಕಾರದಿಂದ ಬರುವಂತಹ ಸರಿಯಾದ ಉಪಯೋಗ ಯಾರು ಮಾತಾಡ್ತಾರೆ? ಸರ್ಕಾರದಲ್ಲಿ ಇರುವಂತಹ ಉಪಯೋಗ ಲೋನ್ ಆಗಿರ್ಬೋದು, ಬೇರೆ MSME ಲೋನ್ ಆಗಿರ್ಬೋದು, ಆಮೇಲೆ ಸ್ಕಿಲ್ ಲೋನ್ ಆಗಿರ್ಬೋದು. ನಮ್ಮದೇ ಆದಂತಹ ಫರ್ನಿಚರ್ ನಾವು ಮಾಡ್ಬೇಕಂದಾಗ 5-10 ಲಕ್ಷ ಸಾಲ ಸಿಗುತ್ತೆ. ಇವತ್ತು ನೀವು ಒಂದು 5 ಲಕ್ಷ ನಿಮಗೆ ನಮ್ಮವರಿಗೆ ಸಿಕ್ಬಿಟ್ರೆ ಅವರು ಎಕನಾಮಿಕಲಿ ಗ್ರೋತ್ ಆಗುತ್ತೆ. ಏನು ಸಹ ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಸೊ ಇವಕ್ಕೆಲ್ಲ ಏನಂದ್ರೆ ಒಂದು ವೇದಿಕೆ ಆಗ್ಬೇಕು, ಒಂದು ವೆಬ್ಸೈಟ್ ಆಗ್ಬೇಕು. ಏನು ಸರ್ಕಾರದ ಬರುವಂತ ಅದು ಎಲ್ಲ ಲ್ಯಾಂಗ್ವೇಜಲ್ಲಿ ಬರೋದ್ರ ವ್ಯವಸ್ಥೆಯನ್ನು ಮಾಡ್ತಾರೆ. ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕೇರಳದವ್ರು ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಈ
ಇವೆಲ್ಲವನ್ನ ನಾವು ಸರಿಯಾಗಿ ಮಾಡಿಕೊಂಡಿದ್ದಾದ್ರೆ ನಮಗೆ ಎಲ್ಲರಿಂದ ಅನುಭವ ಆಗುತ್ತೆ. ಒಂದು ಹೆಣ್ಣು ಗಂಡು ಕೆಲಸ ನಮಗೆ ಈಸಿ ಆಗುತ್ತೆ. ಆಮೇಲೆ ಅವ್ರು ಏನು ಫರ್ನಿಚರ್ ವರ್ಕ್ ಮಾಡಿರ್ತಾರೆ ನಮ್ಮ 4% ಮಾಡ್ರೆ ನಮ್ಮಲ್ಲಿ ಬೇಕಾಗಿರುತ್ತೆ. ನಮಗೆ ಫರ್ನಿಚರ್ ಬೇಕಾದಾಗ ನಾವು ಯಾರ ಕಡೆಯನ್ನ ತರ್ತೀವಿ, ಅದು ನಮ್ಮಲ್ಲೇ ಇತ್ತಂತ ಯಾರಿಗೆ ಒಂದು ಲಾಭ ಆಗುತ್ತೆ. ಇಂಥ ಒಂದು ಕೆಲಸ ಆಗಬೇಕು.